ಪತ್ರಿಕೆ ಎಷ್ಟು ಮತ್ತೆ ಖಾತೆ ಬದಲಾವಣೆಗೆ ಎಷ್ಟು ತಿದ್ದುಪಡಿಗೆ ಎಷ್ಟು ಎಲ್ಲ ಒಂದು ಹಾಕ್ಲಿ ಹಾಕಿ ಒಂದು ಹಾಕ್ಬಿಡಿ ಅದನ್ನು ಕೊಡ್ತೀನಿ. ನನ್ನ ಕೇಳ್ತಾರೆ ಅಂದ್ರೆ ಲೆಕ್ಕ ಹಾಕಿ ಸರ್ ನೀವು ಆಫೀಸ್ ಯಾವ ಥರ ಇಲ್ಲಿ ನೀವು ನಡೆಸ್ತೀರಿ ಅಂತೇಳಿ ಇಷ್ಟು ಅಧೋಗತಿ ಆಗೋದು. ನಾನು ಇವತ್ತು ನಾನು ಬರೋ ನಾನು ಬರ್ತಿರಲೇ ಇಲ್ಲ, ನಾನು ಬರೋ ಅವಶ್ಯಕತೆ ಇರಲಿಲ್ಲ. ಯಾಕೆಂದ್ರೆ ಇಷ್ಟೊಂದು ನೀವು ಸೋತ ಮೇಲೆ ಇವತ್ತೇ ಫಸ್ಟ್ ಟೈಮ್ ನೀವು ಬಂದಿರ್ತಾರೆ. ನಿಮಗೆ ಇಷ್ಟೊಂದು ಯಾರಾಗಿ ಇಷ್ಟೊಂದು ಡೈಲಿ ಡೈಲಿ ಒಂದಂತಕ್ಕೆ ಕೂತ್ಕೊಂಡ್ರು. ನಾವು ಯಾವುದು ಬೇಡ ಏನೋ ಕರೆಕ್ಟಾಗಿ ಕೆಲಸ ಮಾಡ್ಕೊಡ್ತೀರಿ ಅಂತಂದ್ರೆ ಇಂಥ ಹೊಲಕಾಗಿ ಫಾಲ್ ಮಾಡೋಕೆ ನಿಮ್ಮ ಆಫೀಸರ್ಗಳು ಅವ್ನು ಕೊಡೋದು ನಮಗೆ ಕೊಡೋದು ಬೇಕಿಲ್ಲ. ಅವ್ನಿಗೇನು ಅವ್ರ ಹತ್ರ ದುಡ್ಡು ಇಸ್ಕೊಂಡು ಹೆಂಗೆ ಕೊಟ್ರು 15,000 ರೂಪಾಯಿ ನಾನು ಕೊಡೋದು ಬೇಕಿಲ್ಲ, ಅವನಿಗೆ ಕೊಡಲು ಬೇಡಿ. 3 ವರ್ಷ ಇದ್ರಾ ಅಲ್ಲಿ, ನಾನು ಇಲ್ಲ ಅದಕ್ಕೆ ಏನು ಪ್ರೂಫ್ ಐತೆ, ಅವ್ರು ಇರೋದಕ್ಕೆ ಏನು ಪ್ರೂಫ್ ಐತೆ 3 ವರ್ಷ ಹೇಳಿ. ವಾಸನೆ ಅವರೇ ಅಂತ ಡೈಲಿ ವಿಡಿಯೋ ಮಾಡ್ತೀರಾ? ಯಾರೊಬ್ಬ ಕೆಎಸ್ ಆರ್ ಟಿ ಡ್ರೈವರ್ ಅವನೇ ಮೈಸೂರಲ್ಲಿ ಒಪ್ಪಣ್ಣ ಮೈಸೂರು ಮಂಡ್ಯಗೆ ಹಾಕೋರು ಅಲ್ಲಿ ಹೋಗ್ಬೋದಾನೆ, ಅವ್ರ ತಂದೆ ತಾಯಿ ಇಲ್ಲಿರ್ತಾರೆ ಇರ್ತಾರೆ ಇಲ್ಲಿ ಅವ್ನು ಅಲ್ಲಿ ಮಾಡಿಸ್ಕೊತಾನ? ಇದು ಸುಮ್ಮನೆ ಹೊಡೆದರ್ಲೇ ಕೆಲಸ ಏನು ಯಾವುದೂ ಇಲ್ಲ. ಇದು ದೇವರಾಜದ್ದು ಇನ್ಸೂರೆನ್ಸ್ ಸರ್ಟಿಫಿಕೇಟ್ ಮಾಡಿದ್ದೀರಲ್ಲ ದೊಡ್ಡಗಾರ್ಘಟ್ಟ, ಅದ್ರದ್ದು ಫೈಲು ಮತ್ತು ಜಯರಾಮ್ ಸರ್ ಸಬ್ಮಿಟ್ ಮಾಡಿದಾರಲ್ಲ ಅವರು ಸರ್ಟಿಫಿಕೇಟ್ ಕೊಡಿ ಅಂತ, ಆ ಫೈಲು ಎಲ್ಲ ಫೈಲು ತಗೋಬನ್ನಿ. ಆರ್ ಐ ವಿ ಎ ಡಿ ಟಿ ಗ್ರೇಟು ತಗೋಬನ್ನಿ, ಎಲ್ಲ ತಗೋಬನ್ನಿ ಕೇಳಿ. ಎಲ್ಲ ಎಲ್ಲ ಕೆಲಸ ಮಾಡಿ. ಅಲ್ಲಿ ವಾಸ ಅವನೇ ಹೆಂಗ್ಸಿ ಹಾಕದ ಗೊತ್ತು ಸರ್, ಹೆಂಗ್ ಕೊಡು ಆಧಾರ್ ಕಾರ್ಡ್ ಇಲ್ಲಿ ಕೊಟ್ಟಿದೆ, ಇಲ್ಲೇ ಐತೆ 2 ತಿಂಗಳಾಗದೆ. ಈಗ ಇವನು 3 ತಿಂಗಳಲ್ಲ ಲೀಗಲ್ ಪಟ್ಟು ಯಾರು ಮಾಡಿರ್ತಾರೆ? ನಾವು ಮಾತಾಡಿದವರು ಇಲ್ಲೇ ಅದಕ್ಕೆ ಮಾತಾಡಿದ್ರೆ ಕರ್ಕೊಂಬಂದಿದ್ದೀನಿ ಸರ್. ನೀವು ತಾಲೂಕಿ ಎಂಡಪ್ತಿ ಬಾಸ್ ನಿಮ್ಗೆ ಹೇಳ್ಬೇಕು, ನಫೆ ಹಿಡಿದು ಅನ್ನೇ ಆದ್ರೂ ನಿಮ್ಗೆ ಹೇಳ್ಬೇಕು, ನಿಮ್ಮ ಆರ್ ಐ ತಪ್ಪು ಮಾಡ್ರು ನಿಮ್ಗೆ ಹೇಳ್ಬೇಕು. ಅವನೇ ಬೇಡ್ಕೊಟ್ಟ ಇವನೇ ಬೇಡ್ಕೊಟ್ಟ ಅಂದ್ರೆ ಯಾರು ಕೇಳಣ್ಣ? ಇದೆಲ್ಲ ಕಾಡ್ರು ಲಾಗಿನ್ ಅವ್ರು ಕೊಟ್ಟಿರ್ಬೋದು, ಬಟ್ ಬಾಸ್ ನೀವೇ ಅದನ್ನೇ ಲೀಗಲ್ ಯಾರು ತಪ್ಪು ಮಾಡಿದರೆ ಅವ್ರ ಬಗ್ಗೆ ನಾವು ಟೇಕ್ ಲೀಗಲಿ ಆಕ್ಷನ್ ಮಾಡಲೇಬೇಕಲ್ಲ ಸರ್. ಈಗ ಅವ್ರಿಗೆ ಏನು ಲೀಗಲ್ ತಪ್ಪು ಮಾಡಿದ್ರೆ ತಪ್ಪು ಮಾಡ್ತಾರೆ. ಹೆಂಗ್ ನಂಬರ್ ಅಲ್ಲಿ ಲಾಗಿನ್ ಆಗಿ ಹೋಗ್ತೇವೆ, ಎಲ್ಲಿ ಮಾಡಿದ್ರೆ ಅವ್ರಿಗೆ ಹೋಗ್ತೇವೆ, ಅದು ಗೊತ್ತಾಗುತ್ತೆ ನಮಗೂ. ನೀವು ಇನ್ನೂವರೆ ಕೇಳ್ತೀನಿ, ಇವಾಗ ಕೇಳ್ತಾ ಹೇಳ್ತಾನೆ, ಕೇಳ್ತೀನಿ ನಾನು ಹೇಳ್ತೀನಿ ಅಂತಂದ್ರೆ ಅದಾದ್ರೆ 8 ದಿವಸ ಆಯ್ತು. ನಾನು ಹೇಳಿ ನಿಮ್ಗೆ ಅದು ನಾನು ಕೇಳಿ 8 ದಿವಸ ಆಯ್ತು ಮಾಡಿಸ್ಕೊಡ್ತೀನಿ ಸರ್ ಮಾಡ್ತೀನಿ ಸರ್ ಅಂತ ಅಂದ್ರೆ ಎಲ್ಲಿದ್ದಾರೆ ಡಾಕ್ಟರ್? ಈಗ ಇದೊಂದು ಮಾಜಿ ಶಾಸಕರು ಬಂದಿದ್ದಾರೆ, ಗೊತ್ತಿದ್ದಾರೆ ನಮ್ಮ ಚೇಂಬರಲ್ಲಿ. ಆ ಬಿ ಎಸ್ ದೇವರಾಜಿಂದ ಯಾವಾಗ ಕೊಟ್ಟಿದ್ದೀರಿ ಸರ್ಟಿಫಿಕೇಟ್ ಎಲ್ಲ ಡೀಟೇಲ್ಸ್ ಫೈಲ್ ಎಲ್ಲಿದೆ ತಗೊಂಬನ್ನಿ. ನೀವೇ ನಿಮ್ಮದೆ ಲಾಗಿನ ಕೊಟ್ಟಿದ್ದೀರಾ? ಅವ್ರು ಎಷ್ಟರಿಂದ ಇದ್ರು, ನೀವು ಯಾವಾಗ ಕೊಟ್ರಿ, ಅವ್ರ ಅಪ್ಲಿಕೇಶನ್ ಯಾವಾಗ ಕೊಟ್ಟರು, ಯಾವಾಗ ಚೇಂಜ್ ಆಗುತ್ತೆ ಡೀಟೇಲ್ಸ್ ಫೈಲ್ ತಗೊಂಡು. ಮತ್ತು ಎಮ್ ಎಲ್ ಎ ಸಾಹೇಬ್ರು ಮಾಜಿ ಎಮ್ ಎಲ್ ಎ ಸಾಹೇಬ್ರದ್ದು ಇತ್ತಲ್ಲ ಜಯರಾಮ್ ಸರ್ದು, ಅವ್ರು ಯಾವಾಗ ಕೊಟ್ಟಿದ್ದಾರೆ ಆ ಫೈಲೆಲ್ಲ ತಗೊಬನ್ನಿ. ಫುಡ್ ತಗೊಬನ್ನಿ. ನಿಮ್ಮ ಆರೇ ಎಲ್ಲಿದ್ದಾರೆ? ಅಲ್ಲಿ ಸಣ್ಣ ಸರ್ ಪೊಲೀಸ್ ಸ್ಟೇಷನ್ ಇದ್ದಾರೆ, ಅದು ಅವನು ಕರ್ತ ಕರ್ಕೊಂಡು ಆರೇ ಇವಿ ಅದು ತರ್ಕ. ಹಾಂ ಹಾಂ, ಯಾರು ಬಂದಿದ್ದಾರೆ? ಹಾಂ ಸರಿ, ಜೇಟ್ ಮೇಡಮ್ ಕರ್ಕೊಂಬನ್ನಿ. ಅವರು ತನ್ನ ಜವಾಬ್ದಾರಿ ಸಕಲ ನೋಡಿದ ಅವರೇ ತಾನೆ, ಎಲ್ಲ ಸರ್ಟಿಫಿಕೇಟ್ ನೋಡಿದ ಅವರೇ ತಾನೆ. ಹಾಂ ತಗೊಂಡು 2 ಫೈಲ್ ತಗೊಬನ್ನಿ, ಜವರಸ್ ಉದ್ದು ತಗೊಬನ್ನಿ, ಜವರ ಸಾಹು ತಗೊಬನ್ನಿ, ಬೇಗ ತಗೊಬನ್ನಿ. ನಾನು ಪೇಮೆಂಟ್ ಕೊಟ್ಟಿದ್ದೆ, ನಾನು ಎಲೆಕ್ಷನ್ ಟ್ರೈನಿಂಗ್ ಹೋಗ್ಬೇಕು ಬರ್ತಾರೆ ಅವ್ರು ನನಗೆ ತಗೊಂಬಪ್ಪ ಸರ್. ಮುಗಿತೇವೇನ್ರಿ? ಆಯ್ತು ಬನ್ನಿ, ಈಗ ಶಾಸಕರು ಕೇಳ್ತಾ ಇದ್ರು ಬಂದು ಕೂತಿದ್ದಾರೆ ನಮ್ಗೆ.